ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆವಿಸ್ ಕುಕಿಂಗ್ ಕಾರ್ನರ್. ಫ್ರೆಂಡ್ಸ್, ಇವತ್ತು ನಾನು ಶೇರ್ ಮಾಡ್ತಾ ಇರೋ ರೆಸಿಪಿ ಟೊಮೆಟೊ ಸಾರು. ತುಂಬ ಸುಲಭವಾಗಿ ಬೇಗ ಮಾಡ್ಕೋಬೋದಾದಂಥ ಸಾರಿದು. ಬನ್ನಿ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡೋಣ. ತುಂಬ ಸಿಂಪಲ್ ಅಂದರೆ ಸಿಂಪಲ್ ನೋಡಿ. ಫಸ್ಟು ಬೇಯಿಸ್ಕೊಳ್ಳೋದು ಬೇಳೆ ಏನು ಬೇಡ. ಫಸ್ಟು ಟೊಮೆಟೊನ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು 4-5 ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ. ಆಮೇಲೆ ಒಣಮೆಣಸಿನ್ಕಾಯಿ ಖಾರದ್ದು 1-2-3 ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 1, ಹಸಿಮೆಣಸಿನ್ಕಾಯಿ 1-2 ಹಾಕ್ಕೊತಾ ಇದ್ದೀನಿ. ಆಮೇಲೆ ಹುಣಸೆ ಹಣ್ಣು ಎಷ್ಟು ಬೇಕೋ ಅಷ್ಟು. ನೀವೇ ಹುಳಿ ತಿಂತೀರೋ ಹಾಗೆ, ಖಾರ ಹುಳಿ ಎಲ್ಲ ಉಪ್ಪು ನಿಮಗೆ ಹೇಗೆ ನಿಮ್ಮನೆಗೆ ಹೇಗೆ ಟೇಸ್ಟ್ ಬಂದದ್ದು ಆ ಥರ. ಆಮೇಲೆ ನೋಡಿ, ಇವಾಗ ಕಾಳುಮೆಣಸು, ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ ಹಾಕ್ತಾ ಇದ್ದೀನಿ. ಆಮೇಲೆ ಜೀರಿಗೆ. ಆಮೇಲೆ ಇನ್ನೊಂದೇನೆಂದರೆ ಇದು ಆಪ್ಷನಲ್ಲು, ಒಂದು ಸ್ವಲ್ಪ ಒಂದು 4 ಕಾಳು ನಾನು ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೂ ಪೇಸ್ಟ್ ಕೊಂಡು ಮಾಡ್ಕೊಂಡಿಲ್ಲ, ತುಂಬ ತರಿತಿರೋನಿಲ್ಲ, ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟೇ ನೋಡಿ, ಇದಕ್ಕೆ ಬೇಳೆ ಬೇಯಿಸ್ಕೊಳ್ಳೋಂಗಿಲ್ಲ, ಏನೂ ಇಲ್ಲ, ಟೊಮೆಟೊನೂ ಬೇಯಿಸ್ಕೊಳ್ಳೋಂಗಿಲ್ಲ. ಇವಾಗ ಒಂದು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಚಿಕ್ಕ ಸ್ಪೂನಲ್ಲಿ, ಜಾಸ್ತಿ ಎಣ್ಣೆ ಬೇಡ. ಬೇಕಂದರೆ ತುಪ್ಪ ಹಾಕ್ಕೋಬೋದು. ಇವಾಗ ಎಣ್ಣೆ ಕಾದ್ಮೇಲೆ ಮಾಮೂಲಿ ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಇವಾಗ 1-2 ಬೆಳ್ಳುಳ್ಳಿನ ಜಜ್ಜಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇಂಗು, ಒಂದು ಚಿಟಿಕೆ ಹಿಂಗೆ ಹಾಕಿದ್ರೆ ಸಾಕು ಸ್ವಲ್ಪ. ಆಮೇಲೆ ಸ್ವಲ್ಪ ಕರಿಬೇವೆಲೆಗಳು, ಆಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ. ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಏನಾದರೂ ಹೊರಗಡೆ ಹೋಗಿ ಬಂದಾಗ ಟೈಮ್ ಇರೋದಿಲ್ಲ, ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಒಂದು ಕಡೆ ಈ ಸಾರು ಮಾಡಿಟ್ಬಿಟ್ರೆ ಬೇಗ ಆಗಿಬಿಡುತ್ತೆ. ನೋಡಿ, ಇವಾಗ ಮಿಕ್ಸಿಲಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆನಲ್ವ ಟೊಮೆಟೊ ಎಲ್ಲ ಹಾಕ್ಬಿಟ್ಟು. ಸೊ ಆ ಪೇಸ್ಟ್ನ ಇವಾಗ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ಟೊಮೆಟೊ ಏನೂ ಬೇಯಿಸ್ಕೊಂಡಿಲ್ಲ ಅಲ್ವಾ, ಸೊ ಹಂಗಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಿದು. ಮತ್ತು ಏನಾದರೂ ಗೆಸ್ಟ್ಗಳಾದರೂ ಬರ್ತಾರೆ, ಸಾಂಬಾರಿರಲ್ಲ, ಸೊ ಅರ್ಜೆಂಟಾಗಿ ಟೊಮೆಟೊ ಮತ್ತು ಬೇಳೆ ಬೇಯಿಸೋಕ್ಕೂ ಟೈಮ್ ಇರೋದಿಲ್ಲ. ರಸಂ ಮಾಡ್ತೀವಿ, ತಿಳಿಸಾರು ಮಾಡ್ತೀವಿ ಅನ್ನೋವಾಗ ಆ ಟೈಮಲ್ಲಿ ಇದು ಬೇಗ ಫಟ್ಟಾಫಟ್ ಅಂತ ಮಾಡ್ಕೋಬೋದು. 5-6 ಮಿನಿಟ್ಸಲ್ಲಿ ಈ ಸಾರು ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ. ಇದು ಹುಳಿ ಉಪ್ಪು ಎಲ್ಲ ಸೇರಿದ್ರೆ ಒಂಥರ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಮತ್ತು ಖಾರನೂ ಅಷ್ಟೇ, ನಿಮ್ಮ ಖಾರ ಒಂಚೂರು ಜಾಸ್ತಿ ಇಷ್ಟ ಆಗೋರಾದರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಮತ್ತು ಏನಾದರೂ ಈ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಆಫೀಸ್ಗೆ ಹೋಗ್ಬರ್ತಾರೆ, ನೈಟ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋವಾಗ ಇದು ಫಟಾಫಟ್ ಅಂತ ಟೈಮ್ ಇಲ್ಲದೆ ಇರೋವಾಗ ಈಸಿಯಾಗಿ ಸುಲಭವಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಟೊಮೆಟೊ ಸಾರಿದು. ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಹಂಗಾಗಿ ಇವಾಗ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ಟವ್ ಆಫ್ ಮಾಡ್ಕೊತೀನಿ. ಮತ್ತು ಬ್ಯಾಚುಲರ್ಸ್ಗೂ ಅಷ್ಟೇ, ಬೇಗ ಆಗಿಬಿಡುತ್ತೆ, ಸಂಜೆ ಏನಾದರೂ ಹೊರಗಡೆ ಹೋಗಿ ಬಂದುಬಿಟ್ಟು ಟೈಮ್ ಇಲ್ಲದೆ ಇರೋವಾಗ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸಾರಿದು. ಸೊ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ಇವಾಗ ಬಿಸಿ ಬಿಸಿ ಅನ್ನದ ಮೇಲೆ ಬಿಸಿ ಬಿಸಿಯಾಗಿ ಮಾಡಿರೋವಂಥ ಟೊಮೆಟೊ ಸಾರು ಹಾಕ್ತಾ ಇದ್ದೀನಿ. ಗಮ್ ಅಂತ ಇದೆ, ಹಿಂಗದು ಎಲ್ಲ ಪರಿಮಳ. ಸೊ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಮತ್ತು ನನಗೆ ಸಪೋರ್ಟ್ ಮಾಡೋದು ಸಹ ಮರಿಬೇಡಿ. ಥ್ಯಾಂಕ್ ಯು.